ನೂತನವಾಗಿ ಸಚಿವರಾಗ್ತಾ ಇರುವಂತಹ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಸರ್, ಈಗ ನೂತನವಾಗಿ ಸಚಿವರಾಗ್ತಾ ಇದ್ರಿ, ಎಷ್ಟು ಖುಷಿ ಇದೆ? ಬಹಳ ಸಂತೋಷ ಆಗ್ತದೆ. ಕ್ಷೇತ್ರದ ಜನತೆಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ. ಕಾರಣ ಮೂರನೇ ಸಾರಿಗೆ ಅತ್ಯಂತ ಬಹುಮತದಿಂದ ಗೆಲ್ಲಿಸಿ ಇವತ್ತು ನಾನು ಸಚಿವನಾಗಿ ಆಗಬೇಕಾದ್ರೆ ಕ್ಷೇತ್ರದ ಜನತೆ ಮತ್ತು ನನ್ನ ಗೆಲುವಿಗೆ ಕಾರಣರಾದಂಥ ಎಲ್ಲ ಕ್ಷೇತ್ರದ ಮತದಾರರು, ರಾಜ್ಯ BJPಯ ಎಲ್ಲ ಗೌರವಾನ್ವಿತ ನಾಯಕರು ಕೂಡ, ಅದಕ್ಕೆ ಮುಖ್ಯಮಂತ್ರಿಗಳು ಏನು ಪ್ರತಿ ಬಾರಿ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರಕ್ಕೆ ಬನ್ನಿ ಅಂತೇಳಿ ನಿನ್ನೆ ಫೋನ್ ಮಾಡಿದಂಥ ಸಮಯದಲ್ಲಿ ಭಾಳ ಸಂತೋಷ ಆಯಿತು. ಕರ್ನಾಟಕದಲ್ಲಿ ಒಂದು ಸೇವೆ ಮಾಡತಕ್ಕಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಅದನ್ನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಕೂಡ ಮಾಡಿದ್ದೇನೆ. ಸರ್, ಈಗ ರಾಜಕಾರಣದಲ್ಲಿ ಯಾವುದೋ ನಿರ್ಧಾರ ತಗೊಳ್ಳುವಾಗ ಬಹಳ ಯೋಚನೆ ಮಾಡಿರ್ತಾರೆ. ತಾವು ಕಾಂಗ್ರೆಸ್ ಬಿಟ್ಟು ಈ ನಿರ್ಧಾರ ತಗೊಂಡಿದ್ದು, ಈ ಇವತ್ತಿನ ಸಂದರ್ಭದಲ್ಲಿ ಸಮಾಧಾನ ಅನಿಸಿದೆ, ನಾವೇನೋ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದು, ಒಳ್ಳೇದಾಯಿತು ಅಂತ ಅನಿಸ್ತಾ ಇದೆ? ಅಲ್ಲ, ನೂರಕ್ಕೆ ನೂರು ಒಳ್ಳೇದಾಗಿದೆ. ನಾವು ಯಾವುದೂ ಕೂಡ ಇದನ್ನು ಬಯಸಿರಲಿಲ್ಲ. ಬಟ್ ಏನೋ ಹೋಗಿ ಏನೋ ಆಗಿದೆ, ಬಟ್ ಟೋಟಲಿ ಒಳ್ಳೇದಾಗಿದೆ. ಯಡಿಯೂರಪ್ಪನವ್ರಿಗೆ ಕ್ಷೇತ್ರದ ಜನತೆ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು. ಈಗ ಇಂಥದ್ದೇ ಖಾತೆ ಕೊಟ್ಟರೆ ನಾನು ಬಹಳ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಅನ್ನುವಂಥ ಕನಸು ಕಲ್ಪನೆಗಳೇನಾದರೂ ಇದೆಯಾ, ಅಥವಾ ಯಾವ್ದು ಕೊಟ್ಟರು ಮಾಡ್ತೀರಾ? ಹೇಗೆ ಅವರು ಯಡಿಯೂರಪ್ಪನವರು ಯಾವತ್ತೂ ನಿಮ್ಮ ಖಾತೆ ಯಾವ್ದು ಬೇಕು ಅಂತಲೂ ಏನೂ ಕೇಳಲಿಲ್ಲ. ನಮ್ಮ ನಮ್ಮ ಕ್ಷೇತ್ರದ ಇದರ ಮೇಲೆ ಮಾಧ್ಯಮದವರು ಮಾಡ್ತಿದ್ದಾರೆ, ನನ್ನೇ ಅಂತಲ್ಲ, ಯಾರನ್ನು ಕೂಡ ಕೇಳಲಿಲ್ಲ. ಅದರಿಂದ ಅವ್ರು ಕೇಳಿದಾಗ ನಾನು ಹೇಳೋಣ ಅಂತ ಅಷ್ಟೇ. ನಿಮ್ಮ ಆಸಕ್ತಿ ಯಾವ ಕ್ಷೇತ್ರದ? ಬೆಂಗಳೂರು ಶಾಸಕ ಆದ್ದರಿಂದ ಬೆಂಗಳೂರು ಕೇಳ್ತಾ ಇದ್ದೀನಿ ಸಹಜವಾಗಿ ಅಷ್ಟೇ. ಮಿಕ್ಕದ್ದು ಅವರು ಇಂಥದ್ದೇ ಕೊಡಬೇಕು ಅಂತೇನು ಅವ್ರನ್ನ ಯಾವತ್ತೂ ಕೂಡ ನಾನು ಫೋರ್ಸ್ ಮಾಡೋದಾಗಲಿ ಮತ್ತು ಕೇಳೋದಾಗಲಿ ಯಾವತ್ತೂ ಮಾಡಲಿಲ್ಲ. ಅವ್ರು ಯಾವ್ದು ಕೊಟ್ಟರು ಅದನ್ನು ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಅಂತ ತಿಳಿದು ಮಾಡ್ತೀವಿ. ಈಗ ನೀವು ಮೂರು ಜನ ಶಾಸಕರಲ್ಲಿ ಇಬ್ಬರು ಸಚಿವರಾಗ್ತಾ ಇದ್ರೆ, ಮುನಿರತ್ನವ್ರು ಮರ್ತೇ ಬಿಟ್ರು ಅನ್ಸುತ್ತೆ BJPಯವರು? ಇಲ್ಲ, ಮರ್ತು ಬಿಡಲಿಲ್ಲ. ಅವ್ರದ್ದು ಸ್ವಲ್ಪ ಲಿಟಿಗೆಂಟ್ ಇದೆ, ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಆ ಕೇಸ್ನ ವಿತ್ಡ್ರಾ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಪ್ರಯತ್ನ ಪಟ್ಟರು, ಮುಖ್ಯಮಂತ್ರಿಗಳು, ನಮ್ಮ BJP ಅಧ್ಯಕ್ಷರು, ಕಟೀಲ್ ಅವರು, ಎಲ್ಲ ನಾಯಕರುಗಳು, ಆರ್ ಅಶೋಕ್ರವರು, ಅಶ್ವಥ್ ನಾರಾಯಣ ಅವರು, ಎಲ್ಲ ಪ್ರಯತ್ನ ಪಟ್ಟರು. ಸ್ವಲ್ಪ ಕೋರ್ಟಲ್ಲಿ ಲಿಟಿಗೆಂಟ್ ಇದೆ, ಒಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಕೋರ್ಟಲ್ಲೂ ಅದು ಕ್ಲಿಯರ್ ಆಗ್ತದೆ. ಸೋಮಶೇಖರ್ ಅವರ ಮಾತು.